The next day. ಆಕ್ಚುಲಿ ಬರ್ಡೇ ದಿನವೇ ಕೇಕಿಂದು ಒಂದು ದೊಡ್ಡ ಸ್ಟೋರಿ ಆಗಿತ್ತು, ಅದನ್ನು ಖಂಡಿತವಾಗೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೋಗಿದ್ದಿದ್ದು ಒಂದು ಚಿಕ್ಕ ಬೇಕ್ರಿ, ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಇತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾನು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಏನು ತಗೊಂಡೆ ಅಂತ ನೀವೇ ನೋಡಿ. ಅಂದ್ಕೊಂಡಿದ್ದ ಕೇಕ್ ಸಿಗಲಿಲ್ಲ ಅಂದ್ರೂ ಫೈನಲಿಗೆ ಯಾವುದೋ ಒಂದು ಕೇಕ್ ಸಿಕ್ತು, ಅಟ್ಲೀಸ್ಟ್ ಅದಾದರೂ ಸಿಕ್ತಲ್ಲ ಅಂತಂದ್ಬಿಟ್ಟು ಅದನ್ನೇ ತೊಗೊಂಡು ಬರ್ತಾ ಇದ್ದೀನಿ. 4:30 ಆಗಿದ್ರೂ ಎಷ್ಟೊಂದು ಬಿಸಿಲಿತ್ತು ಗೊತ್ತಾ? ನಾನು ಅವನಿಗೆ ಏನೋ ಒಂದು ಚಾಕ್ಲೇಟ್ ತೊಗೊಂಡೆ ಅಂತನಲ್ಲ, ಅದೇ ಕಿಂಡರ್ ಜಾಯ್. ಇದನ್ನು ಮೊನ್ನೆ ಮಾತಾಡಬೇಕಾದ್ರೆ ಅವನಿಗೆ ಸಖತ್ ಇಷ್ಟ ಆಯಿತು. ಚಿಕ್ಕ ಹುಡುಗ ಇದ್ದಾಗೆಲ್ಲ ಜಾಸ್ತಿ ತಿಂತಾ ಇದ್ದ, ಅದಕ್ಕೆ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಇದನ್ನ ತೊಗೊಂಬಂದೆ. ಅವನಂತೂ ಏ ವಾವ್ ಕಿಂಡರ್ ಜಾಯಿ ಅಂತ ಸಖತ್ ಖುಷಿ ಪಟ್ಟ. ನನಗೂ ಅದನ್ನು ನೋಡಿ ಖುಷಿ ಆಯಿತು. A few moments later. Screen on, chunita kelu singa. Allah ite. Screen on, chunita kelu budu. Allah singa tagi, nandi glass singa tagi. Ikut. Ini madasya dan kari le. Ini nalla kelu, mata kelu. Ya ni nalla. Macam la. ಕೂತ್ಕೊಂಡ್ ಹಾಕಿ, ನಾನು ನಿಜ ಕೂತ್ಕೊಂಡ್ ಕಟ್ ಮಾಡು, ಕೇಳ ಅರ್ಥ ಮಾಡ. ನಂಗೆ ತಿನ್ನಿಸಲ್ಲ ಹೋಯ್ತಾ ಇದೆಯಲ್ಲೋ ಯಪ್ಪ ಈ ಓಸಿಡಿ ನನ್ ಕತೆ ಅಷ್ಟೇ. ನೋಡ್ರಿ ನೋಡಲ್ಲ ಬಿಟ್ಟಿನಿ ನಮ್ಮನೇಲಿ. ಏನಕ್ಕೆ ಕೇಕ್ನ ಜಾಸ್ತಿ ನಾನು ಮಾಡಲ್ಲ ಹಾಗೆ ತರಲ್ಲ ಅಂತಂದ್ರೆ ಇದೇ ವಿಷಯಕ್ಕೆ ಖಾಲಿನೇ ಆಗಲ್ಲ, ಯಾರು ತಿನ್ನದೇ ಇಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗಾಗಲೇ ಆಗಿರೋ ಸೆಲೆಬ್ರೇಷನ್ ಎಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಇಷ್ಟೇ ಇವತ್ತಿನ ಬರ್ಡೇ ಸಿಂಪಲ್ ಸೆಲೆಬ್ರೇಷನ್. ಆ್ಯಕ್ಚುಲಿ ನನ್ನ ತಮ್ಮಂಗೆ ಈ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟನೇ ಇರಲಿಲ್ಲ, ಯಾಕಂತಂದರೆ ನಾಳೆಯಿಂದನೇ ಅವ್ರಿಗೆ ಎಕ್ಸಾಮ್ಸ್ ಇದೆ, SSLC ಫೈನಲ್ ಎಕ್ಸಾಮ್ ಇದೆ. ಸೊ 28th ಇವತ್ತು 27 ಡೇಟು. ಸೊ ಯಾರ್ಯಾರು SSLC ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ನನ್ನ ತಮ್ಮಂಗೆ ಸ್ಪೆಷಲ್ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ, ಎಲ್ಲರೂ ಒಳ್ಳೊಳ್ಳೆ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಅವನಿಗೆ ಇಷ್ಟ ಇರಲಿಲ್ಲ. ಸೊ ಲಾಸ್ಟ್ ಇಯರು ಅವ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಸೋದಕ್ಕಾಗಿರಲಿಲ್ಲ, ಅದು ಆ್ಯಕ್ಚುಲಿ 4:00 ಮೇಲೆ ಕೇಕ್ ತೊಗೊಂಬರೋಣ ಅಂತಲೇ ಸುಮ್ಮನಾಗಿದ್ದ ಲಾಸ್ಟ್ ಇಯರು. ಬಟ್ ಆಗಲಿಲ್ಲ, ನಮ್ಮ ತಾಯಿಗೆ ಕೆಲ್ಸಕ್ಕೆ ಡ್ಯೂಟಿಗೆಲ್ಲ ಟೈಮ್ ಆಗಿದ್ದರಿಂದ ಅವರು ಕೆಲ್ಸಕ್ಕೆ ಕೊಟ್ಟರು, ಅದಕ್ಕೆ ಲಾಸ್ಟ್ ಇಯರ್ ಆಗಿರಲಿಲ್ಲ. ಈ ವರ್ಷನೂ ಅವ್ನು ಬೆಳಗಿಂದ ಹೇಳ್ತಾ ಇದ್ದ, ಇಲ್ಲ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತಂದ್ಬಿಟ್ಟು. ಬಟ್ ನನಗೆ ಒಂದು ಅಸಮಾಧಾನ ಇದ್ದೇ ಇತ್ತು, ನನ್ನ ಅಕ್ಕ ಆಗಿ ಎಷ್ಟಾದರೂ ಮಾಡ್ದಲೇ ಇದ್ದರೆ ಹೇಗೆ? ಜಸ್ಟ್ ನನ್ನ ಫ್ರೆಂಡ್ಸು ಈ ವರ್ಷ ಅಂದರೆ
ರೀಸೆಂಟಾಗಿ ಪರಿಚಯ ಆದವ್ರ ಬರ್ಡೇ ಎಲ್ಲರ ಬರ್ಡೇನೂ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾನೆ ಬಂದಿದ್ದೀವಿ. ಬಟ್ ನನ್ನ ತಮ್ಮನ ಬರ್ಡೇನೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ನನಗೆ ಖಂಡಿತವಾಗೂ ಬೇಜಾರಾಗೇ ಆಗುತ್ತೆ. ಅದಕ್ಕೋಸ್ಕರನೇ ಅಂತ ಇಲ್ಲಿ ನಮ್ಮೂರಲ್ಲಿರೋ ಫಸ್ಟು ಬೇಕ್ರಿಗೆ ಹೋದೆ. ಇಲ್ಲಿ ಕೇಕೇ ಇರಲಿಲ್ಲ ಗೊತ್ತಾ, ಇವತ್ತಿನ ಕೇಕಿಂದು ಒಂದು ದೊಡ್ಡ ಸ್ಟೋರಿ. ನಾನೇನು ಅಂದ್ಕೊಂಡೆ, ಯೂಶ್ವಲಾಗಿ ಇಲ್ಲಿ ನಮ್ಮೂರ ಬೇಕ್ರಿಲ್ಲ ಕೇಕ್ ಇರುತ್ತಲ್ವಾ ಅಂತಂದ್ಬಿಟ್ಟು ಸುಮ್ಮನಾಗಿದ್ದೆ ನಾನು. ಸೊ ಈ ಏನು ಇವತ್ತು ನಾನು 4 o'clock ಮನೆ ಬಿಟ್ಟಿದ್ದೀನಿ ಈವ್ನಿಂಗು. ಸೊ ಕೇಕ್ ಇರಲಿಲ್ಲ, ನನಗೆ ಸಖತ್ತು ಬೇಜಾರಾಯಿತು, ಏನು ಇವತ್ತು ಕೇಕ್ ಇರಲಿಲ್ವಲ್ಲ ಅಂತಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಇಲ್ಲಿಂದ 1-2 kilometers ಮತ್ತೆ ದೂರದಲ್ಲಿ ಅಲ್ಲಿ ಇನ್ನೊಂದು ಬೇಕ್ರಿ ಇದೆ, ಅಲ್ಲಿಗೆ ಹೋಗಿದ್ದಾಗ ಫೈನಲಿ ಪೇಸ್ಟ್ರಿ ಕೇಕ್ ಸಿಕ್ತು. ಯೂಶ್ವಲಾಗಿ ನಾನೇನು ಪೇಸ್ಟ್ರಿ ಕೇಕಿಗೆ ಅಷ್ಟೊಂದು ಫ್ಯಾನ್ ಏನಲ್ಲ, ನನಗೆ ಕಾಮನ್ ಕ್ರೀಮ್ ಕೇಕ್ ಅದರಲ್ಲೂ ಚಾಕ್ಲೇಟ್ ಕೇಕ್ ಅಂದರೆ ನನಗೆ ಸಖತ್ತು ಫೇವ್ರೇಟು. ಬಟ್ ನನ್ನ ತಮ್ಮಂಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗಿರೋದ್ರಿಂದ ಸೊ ಹೆಂಗೋ ಸಿಗ್ತಲ್ಲ ಅಂತಂದ್ಬಿಟ್ಟು ತೊಗೊಂಬಂದು ಒಂದು ಸಿಂಪಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದೆ. ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ನ ಬೇರೊಂದು ಸ್ಪೆಷಲ್ ವ್ಲಾಗಲ್ಲಿ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಈ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಅದಷ್ಟು ಬೇಗ ಅಂದರೆ ಒಂದು ಬೇರೆ ಒಂದು ವ್ಲಾಗಲ್ಲಿ ನನ್ನ ಚೈಲ್ಡ್ಹುಡ್ ಮೆಮೊರೀಸು, ನನ್ನ ಸ್ಕೂಲ್ ಲೈಫು, ಕಾಲೇಜ್ ಲೈಫು ಎಲ್ಲದ್ರ ಬಗ್ಗೆನೂ ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಖಂಡಿತವಾಗೂ ಅದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ನಿಮ್ಮೆಲ್ಲ ಪ್ರೀತಿ ಮತ್ತು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಎಷ್ಟಿದೆಯೋ ಅದೇ ಥರ ನನ್ನ ತಮ್ಮನ ಮೇಲೆ ಇರಲಿ. ಅವನಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಲ್ ದ ಬೆಸ್ಟ್. ಹಾಗೆ ಎಲ್ಲ SSLC ಸ್ಟೂಡೆಂಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಅಷ್ಟೇ ಇವತ್ತಿನ ಸಿಂಪಲ್ ಸೆಲೆಬ್ರೇಷನ್. ಏನು ಗಿಫ್ಟ್ ಕೊಟ್ಟೆ ಅಂತಂದರೆ, ಮೊನ್ನೆ ಹೀಗೆ ಮಾತಾಡ್ಬೇಕಾದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡ್ಕೋತಾ ಇರ್ಬೇಕಾದ್ರೆ ನಾನು ಅವನು ಕಿಂಡರ್ ಜಾಯ್ ಬಗ್ಗೆ ಮಾತಾಡ್ತಾ ಇದ್ದೋ. ಇವತ್ತು ಬೇಕ್ರಲ್ಲಿ ನನಗೆ ಕಾಣಿಸ್ತು, ನನ್ನ ಲಾಸ್ಟ್ ವ್ಲಾಗಲ್ಲಿ ಅದ್ರ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಬರ್ಡೇ ಗಿಫ್ಟಿನ ಏನೂ ಯೋಚನೆ ಮಾಡಿಲ್ಲ ಅಂತಂದ್ಬಿಟ್ಟು. ಸೊ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಏನಲ್ಲ, ಜಸ್ಟ್ 45 rupees ಒಂದು ಕಿಂಡರ್ ಜಾಯ್ನ ತಂದು ಕೊಟ್ಟೆ. ಅವನಿಗೂ ಕೂಡ ಫುಲ್ಲು ಅವನಂತರ ಏ ವಾವ್ ಕಿಂಡರ್ ಜಾಯ್ ಅನ್ನತ್ತಿರ ಇದ್ದೆ. ಅದನ್ನು ಆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗು. ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ತಮ್ಮನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ನಾವು ಯಾವತ್ತೂ ನಿಮ್ಮ ಪ್ರೀತಿಗೆ ಚಿರಋಣಿ ಆಗಿರ್ತೀವಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮೇಲಿರಲಿ. ಇನ್ನು ಜಾಸ್ತಿ ಜಾಸ್ತಿ ಪ್ರೀತಿ ಕೊಟ್ಟು ನಿಮ್ಮ ಪ್ರೀತಿಯ ಕನ್ನಡತಿನ ಸದಾ ಪ್ರೋತ್ಸಾಹಿಸ್ತಾ ಇರಿ, ನೀವು ಹೀಗೆ ಬೆಳೆಸ್ತಾ ಇರಿ, ನಿಮ್ಮ ತುಮಕೂರು ಹುಡುಗಿನ ಇದೇ ರೀತಿ ಎನ್ಕರೇಜ್ ಮಾಡ್ತಾ ಇರಿ. ಇನ್ನಷ್ಟು ಸಬ್ಸ್ಕ್ರೈಬರ್ಸ್ನ ಹಾಗೆ ಇನ್ನಷ್ಟು ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ರೀಚ್ ಆಗೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ನ ಮಿಸ್ ಮಾಡೋದನ್ನ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮಿಸ್ ಮಾಡಿಬಿಡಿ. ಫುಲ್ಲು ಖುಷಿಲಿ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಒಂದು ಕೇಕ್ ಕಟ್ ಮಾಡು ಅಂದರೆ ಅಷ್ಟೇ, ಇವತ್ತು ಎಷ್ಟು ರೋಸ್ದಾಗುತ್ತೆ ನನ್ನ. ಸೊ ಯಾವ್ದಾದ್ರು ಫೋಟೋಸ್ ಏನಾದರೂ ಚೆನ್ನಾಗಿ ಬಂದಿದೆ ಈ ವ್ಲಾಗ್ ಎಂಡಲ್ಲಿ ಫೋಟೋಸ್ನ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು. ಲೈಕ್ ಮಾಡಿದ್ಮೇಲೆ ನಿಮಗೇನಾದರೂ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತಲೇ ಮಿಸ್ ಮಾಡಿದೆ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಹಾಂ, ನಾಳೆಯಿಂದ ನನ್ನ ತಮ್ಮನ ಎಕ್ಸಾಮ್, ಒಂದು ಫಸ್ಟ್ ಎಕ್ಸಾಮ್ ಹೆಂಗೆ ಬರ್ದ. ಯುಗಾದಿ ಶಾಪಿಂಗ್ ಬೇರೆ ಬ್ಯಾಲೆನ್ಸ್ ಇದೆ. ಸೊ ಆ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾಳೆ ಮತ್ತೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಂದರೆ ಈ ವ್ಲಾಗ್ ಮೇ ಬಿ 28th ಬರ್ಬೋದು. ಸೊ ಅಷ್ಟೇ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನನಗೆ ಹೀಗೆ ಮಾತಾಡ್ತಾನೆ ಇದ್ದರೆ ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಬಟ್ ನನ್ನ ತಮ್ಮನ ಎಕ್ಸಾಮ್ ಆದಮೇಲೆ ಇಬ್ಬರೂ ಕೂಡ ವ್ಲಾಗಲ್ಲಿ ಸಿಗ್ತೀವಿ. ಅವ್ನು ನನಗಿಂತ ಜಾಸ್ತಿ ಮಾತಾಡ್ತಾನೆ, ಬಟ್ ಇತ್ತೀಚೆಗೆ ಮಾತಾಡ್ತಾ ಇಲ್ಲ ಅಷ್ಟೇ. ವ್ಲಾಗಲ್ಲಿ ಖಂಡಿತ ನನಗಿಂತ ಜಾಸ್ತಿ ಮಿಂಚ ಥರ ಅವನ ಎಕ್ಸಾಮ್ ಆದಮೇಲೆ ಖಂಡಿತ ನಿಮ್ಮೆಲ್ಲರ ಮುಂದೆ ಬರ್ತಾನೆ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.